ರಾಜಕೀಯ ಮುಖ್ಯಮಂತ್ರಿಗಳೇ, ಮುಂದೆ ಚುನಾವಣೆ ಆಲೋಚನೆ ಇದೆ, ಯೋಜನೆಗಳು ಎಲ್ಲ ತಯಾರಿಯಾಗಿದೆ, ಚುನಾವಣೆ ಗೆಲ್ತೀವಿ. ನಿಮ್ಮ ಇಂಟರ್ನಲ್ ಸರ್ವೆ ಜೊತೆಗೆ ಬೇರೆ ಬೇರೆ ಸರ್ವೆಗಳು, ಇಂಟರ್ನಲ್ ಸರ್ವೆಯಿಂದ ನಾನು ಹೇಳ್ತೀನಿ, ಚುನಾವಣೆಯನ್ನು ಅಬ್ಸಲ್ಯೂಟ್ ಮೆಜಾರಿಟಿಯಲ್ಲಿ ನಾವು ಗೆಲ್ತೀವಿ. ಈ ಅಬ್ಬರದ ಪ್ರಚಾರ ವಾಸ್ತವಾಂಶದಿಂದ ದೂರ ಇದೆ. ನೀವು ಮತ್ತೆ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಿದ ನಂತರದಲ್ಲಿ ಮಾಡಬೇಕು ಅಂದ್ಕೊಂಡಿರುವ ಬಹಳ ದೊಡ್ಡ ಕೆಲಸ ಏನು? ಅದರ ಬಗ್ಗೆ ಚಿಂತನೆ ಏನು ಮಾಡಿಲ್ಲ. ಆದರೆ ನನ್ನ ಕೈಯಲ್ಲಿರೋ ಕೆಲಸವನ್ನು ಶ್ರದ್ಧೆಯಿಂದ ಪರಿಪೂರ್ಣ ಮಾಡುವಂಥದ್ದಷ್ಟೇ. ಮುಖ್ಯಮಂತ್ರಿಗಳೇ, ಈ ಬಜೆಟ್ನ ಮೂಲಕ ತಾವು ಒಂದು ದೊಡ್ಡ ಕನಸನ್ನು ಬಿತ್ತಿದ್ದೀರಿ. 3 ಲಕ್ಷ ಕೋಟಿಗೂ ಹೆಚ್ಚಿನ ಬಹಳ ದೊಡ್ಡ ಮಟ್ಟದ, ತುಂಬ ಆತ್ಮಾಭಿಮಾನ ಹೊಂದಿರುವ, ಜೊತೆಗೆ ದೂರದೃಷ್ಟಿ ಹೊಂದಿರುವಂಥ ಒಂದು ಬಜೆಟ್. ಕ್ಯಾಪೆಕ್ಸ್ ಕೂಡ ಇಟ್ಟಿದ್ದೀರಿ ಅದಕ್ಕೆ. ಎಲ್ಲ ವರ್ಗ ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಜನಕ್ಕೂ ಕೂಡ ಅದರಲ್ಲಿ ಕೊಡುಗೆಗಳನ್ನ ಮತ್ತು ಭರವಸೆಗಳನ್ನು ಕೂಡ ಇಟ್ಟಿದ್ದೀರಿ. ಇದನ್ನ ನಾನು ಭರವಸೆಯ ಬಜೆಟ್ ಅಂತ ಕರೆಯೋದಕ್ಕೆ ಬಯಸ. ಖಂಡಿತವಾಗೂ ಭವ್ಯ ಕರ್ನಾಟಕದ ಭವ್ಯ ಭವಿಷ್ಯದ ಭರವಸೆ ಬಜೆಟ್. ವಿರೋಧ ಪಕ್ಷದವರು ಕಿವಿ ಮೇಲೆ ಹೂವು ಇಟ್ಕೊಂಡು ಬಂದರು. ಇಲ್ಲ ರೀ, ಹೇಳ್ತಾರೆ ಯಾವುದೋ ಅನುಷ್ಠಾನ ಮಾಡಲ್ಲ ಅಂತಂದರು. ಏನು ಹೇಳ್ತೀರಿ? ಜನ ತೀರ್ಮಾನ ಮಾಡ್ತಾರೆ. ವಿರೋಧ ಪಕ್ಷದ ಹೇಳಿದ್ದೆಲ್ಲ ಸತ್ಯನ? ಅವ್ರು ಹೇಳಿದ್ದನ್ನೆಲ್ಲ ಮಾಡಿದ್ದಾರ? ಜನ ಅವ್ರು ನಂಬ್ತಾರ? ಅವ್ರು ವಿರೋಧ ಪಕ್ಷ ವಿರೋಧ ಮಾಡೋಕ್ಕಿದ್ದಾರೆ. ನಾನು ಅವರಿಂದ ಏನು ಬಯಸೋದಲ್ಲ. ಜನ ತೀರ್ಮಾನ ಮಾಡ್ತಾರೆ. ನಾನು ವಿರೋಧ ಪಕ್ಷದ ಸಲುವಾಗಿ ಬಜೆಟ್ ಮಾಡಿಲ್ಲ. ಹಾಂ, ಓಕೆ. ನಾನು ಜನರ ಸಲುವಾಗಿ ಬಜೆಟ್ ಮಾಡಿದ್ದೇನೆ. ಅವ್ರು ಕಾಯಮಾಗಿ ಹೂ ಇಟ್ಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ. ವೆರಿ 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 ಇಂಟ್ರೆಸ್ಟಿಂಗ್. ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ, ಬಹಳ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ನಮ್ಮೊಟ್ಟಿಗೆ. ನಾನು ಮತ್ತೊಮ್ಮೆ ವಿಶೇಷವಾದ ಕೃತಜ್ಞತೆಗಳನ್ನು ಯಾಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ವಿ ಆರ್ ಆನ್ ಲೈವ್ ನಾವು. ನೀವು ಬೆಳಗ್ಗೆಯಿಂದ ಅವಿರತವಾಗಿ ಕೆಲಸ ಮಾಡಿದ್ದೀರಿ, ದಣಿದಿದ್ದೀರಿ, 3 ಗಂಟೆಗಳ ಕಾಲ ಬಜೆಟ್ ಮಂಡಿಸಿದ್ದೀರಿ, ಈಗ 10ಕ್ಕಿಂತ ಹೆಚ್ಚು ಚಾನೆಲ್ಗಳಿಗೆ ಸಂದರ್ಶನ ಕೊಟ್ಟಿದ್ದೀರಿ. ಐ ಆಮ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಭಾಳ ಪ್ರೀತಿಯ ಗೌರವದ, ಭಾಳ ಐ ಎಂಜಾಯ್ ದಿಸ್ ಇಂಟರ್ವ್ಯೂ, ಭಾಳ ಸಂತೋಷ ಆಯಿತು. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್. ನಮಸ್ಕಾರ. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.